ಬ್ರಹ್ಮಾವರದಲ್ಲಿ ಈಗ ಸಂಸತ್ ಅಧಿವೇಶನ ನಡೆಯುತ್ತದೆ. ಅರೆ, ಇತ್ತೀಚೆಗೆ ಬ್ರಹ್ಮಾವರ ತಾಲೂಕಾಗಿ ಘೋಷಣೆ ಆಗಿದೆ, ಅದು ಹೇಗೆ ಸಂಸತ್ ಆಯಿತು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ಈ ಸ್ಟೋರಿ ನೋಡಿ. ಈ ದೃಶ್ಯಗಳನ್ನು ನೋಡ್ತಾ ಇದ್ರೆ ಸಂಸತ್ ಭವನದ ಚಿತ್ರಣ ಕಣ್ಣ ಮುಂದೆ ಬರುತ್ತೆ. ಹೌದು, ಇದು ಉಡುಪಿಯ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪದವಿ ಪೂರ್ವ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ ಜಿಲ್ಲಾ ಮಟ್ಟ ಸಂಸತ್ ಅಣುಕು ಸ್ಪರ್ಧೆಯ ದೃಶ್ಯ. 1983ರ ಸಂದರ್ಭದಲ್ಲಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ರಚಿಸಿದಂತಹ ಬಿಜೆಪಿ ಪಕ್ಷವನ್ನ ಇವರು ಸೇರಿಕೊಂಡಿದ್ರು. ಇಲ್ಲಿ ಮಹಿಳೆಯರಿಗೆ ಪುರುಷರಿಗಿಂತ ಕಡಿಮೆ ವೇತನ ನೀಡುತ್ತಿರುವುದು ನಿಜ. ಆದರೆ ದೈಹಿಕ ಶ್ರಮವುಳ್ಳ ಕೆಲಸಗಾರರು ಮಹಿಳೆಯರಿಗೆ ನೀಡದೆ ಅವರ ದೈನಂದಿನ ಚಟುವಟಿಕೆಗಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗಿದೆ. ಸಭಾಪತಿಯವರ ಪೀಠ, ಅದರ ಎದುರು ಕಾರ್ಯದರ್ಶಿಗಳು, ಮುಖ್ಯಮಂತ್ರಿಗಳು, ಅವರ ಪಕ್ಕದಲ್ಲಿ ಗೃಹ ಮಂತ್ರಿ, ಒಂದೆಡೆ ಆಡಳಿತ ಪಕ್ಷದಾದರೆ ಮತ್ತೊಂದೆಡೆ ವಿರೋಧ ಪಕ್ಷದ ನಾಯಕರು, ವಿದೇಶಿ ಪ್ರತಿನಿಧಿಗಳು, ಮಾಧ್ಯಮದವರಿಗಾಗಿ ವಿಶೇಷ ಆಸನ, ಸಾರ್ವಜನಿಕರು, ಹೀಗೆ ಸಂಸತ್ನ ಪ್ರತಿಯೊಂದು ಚಿತ್ರಣವೂ ಇಲ್ಲಿತ್ತು. ಮಾಜಿ ಸಚಿವ ದಿವಂಗತ ಬಾಕಿಲ ಹುಕ್ರಪ್ಪ ಅವರಿಗೆ ಸಂತಾಪ ಸೂಚಿಸುವ ಮೂಲಕ ಈ ಅಣುಕು ಸ್ಪರ್ಧೆ ಆರಂಭಗೊಂಡಿತು. ಈ ವಿದ್ಯಾರ್ಥಿ ಸಂಸತ್ ಅಣುಕು ಸ್ಪರ್ಧೆಯಲ್ಲಿ ಜಿಲ್ಲೆಯ ಮರಳುಗಾರಿಕೆ, ಹೊಂಡಗುಂಡಿಗಳಿಂದ ಕೂಡಿರುವ ರಸ್ತೆ, ಸಮವಸ್ತ್ರ ವಿತರಣೆಯಲ್ಲಿ ಲೋಪವಾದ ಕುರಿತು ಚರ್ಚೆ ನಡೆಯಿತು. ಇಷ್ಟು ಪಡೆದಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಪ್ರಯತ್ನ ಇರಬೇಕು, ಛಲ ಇರಬೇಕು, ಆಸಕ್ತಿ ಇರಬೇಕು, ತೊಡಗಿಸಿಕೊಳ್ಳುವಂತಹ ಮನೋಭಾವನೆ ಇರಬೇಕು, ಇತರರೊಂದಿಗೆ ಉತ್ತಮವಾಗಿ ಸ್ಪಂದಿಸುವಂತದ್ದು ಇರಬೇಕು, ಸಹಕಾರದಿಂದ ಬಾಳುವ ಅಭಿಲಾಷೆ ಇರಬೇಕು, ಸೋಲುಗಳು ನೂರು ಬರಲಿ, ಹೆದರಬೇಡಿ, ಅಂಜಬೇಡಿ, ಒಂದೊಂದು ಸುಳ್ಳು ಕೂಡ ನಮ್ಮನ್ನು ವಿಜಯದ ಮೆಟ್ಟಿಲಾಗಿ ಒಂದೊಂದೇ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಮುಖ್ಯಮಂತ್ರಿಗಳ ಜನವಿರೋಧಿ ನೀತಿಯ ವಿರುದ್ಧ ಧಿಕ್ಕಾರ ಕೂಗುವ ಮೂಲಕ ಪ್ರತಿಭಟನೆ ನಡೆದು ಅವರನ್ನು ಎತ್ತಿಕೊಂಡು ಹೊರದುಬ್ಬುವ ತನಕ ಸಂಸತ್ ಅಣುಕು ಸ್ಪರ್ಧೆ ನಡೆಯಿತು. ಕೊನೆಗೆ ರಾಷ್ಟ್ರಗೀತೆಯೊಂದಿಗೆ ಸಂಸತ್ ಮುಕ್ತಾಯಗೊಂಡಿತು. ಈ ಸ್ಪರ್ಧೆಯಲ್ಲಿ ಇಬ್ಬರು ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿದ ನಿವೃತ್ತ ರಾಜ್ಯಶಾಸ್ತ್ರ ಉಪನ್ಯಾಸಕ ರಾಮಕೃಷ್ಣ ರಾವ್ ಅವರನ್ನು ಸನ್ಮಾನಿಸಲಾಯಿತು. ಒಟ್ಟಾರೆಯಾಗಿ ಈ ಸಂಸತ್ನ ಅಣುಕು ಸ್ಪರ್ಧೆ ಒಟ್ಟು 6 ಶಾಲೆಯಿಂದ ಬಂದ 37 ವಿದ್ಯಾರ್ಥಿಗಳು ಮತ್ತು ಬ್ರಹ್ಮಾವರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ 25 ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಇಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಪ್ರದರ್ಶಿಸಲು ವೇದಿಕೆ ಆಗುವುದರ ಜೊತೆಗೆ ಅವರಿಗೆ ಪ್ರೇರಣೆಯನ್ನು ನೀಡುತ್ತದೆ. ಬಂಡಿಮಠ ಶಿವರಾಮಾಚಾರ್, ಪ್ರೈಮ್ ಟಿವಿ ನ್ಯೂಸ್, ಬ್ರಹ್ಮಾವರ.